ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಹಾಡ್ತಾ ಇರಿ, ಹೀಗೆ ನೋಡ್ತಾ ಇರಿ. ಸೊ ಈಗ ನಾವು ನೆಕ್ಸ್ಟ್ ಈ ಹಾಡನ್ನು ರಿಮಿಕ್ಸ್ ಮಾಡಿದ್ದಾರೆ ಕೋಮಲ್, ಮತ್ತೊಬ್ಬರು ಬೇರೆ ಥರದ ಟೋನ್ಗಳನ್ನ ಕೊಟ್ಟಿದ್ದಾರೆ, ನಾವು ನೋಡಿದ್ವಿ. ಸೊ ಆ ಥರದ ಒಂದು ರಿಮಿಕ್ಸ್ ಹಾಡನ್ನು ಈಗ, ಅಂದರೆ ಇದೇ ಹಾಡನ್ನು ಬೇರೆ ಥರ ರಿಮೇಕ್ ರಿಮಿಕ್ಸ್ ಮಾಡಿದ ಹಾಡನ್ನು ನೋಡ್ಕೊಂಬರೋಣ. ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ, ವೈ ನಮ್ದುಕ್ಕೆ ದೋಸ್ತಿ ಖತಮ್ಮಾಗಿ ಬಿಟ್ಟೈತೆ. ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ, ವೈ ನಮ್ದುಕ್ಕೆ ದೋಸ್ತಿ ಖತಮ್ಮಾಗಿ ಬಿಟ್ಟೈತೆ. ಸದಾ ಕುರ್ಚಿ ಚೋಡ್ತಾ ಇಲ್ಲ ನಮ್ದುಕ್ಕೆ, ಈಶು ಇಸ್ಮೈಲ್ ಮಾಡ್ತಾ ಇಲ್ಲ ನಮ್ದುಕ್ಕೆ, ಪಾರ್ಟಿ ಟೂಟ್ಕೆ ಹೋಳಾಗಿ ಬಿಟ್ಟೈತೆ. ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ, ಯಡಿಯೂರಪ್ಪಾಜಿ ಚಾಳಿ ಬಿಟ್ಟೈತೆ, ಯಡಿಯೂರಪ್ಪಾಜಿ ಟೂಟು ಬಿಟ್ಟೈತೆ, ಹೋಯ್ ನಮ್ದುಕ್ಕೆ ಕುರ್ಚಿಗೆ ಖತ್ರ ಬಂದು ಬಿಟ್ಟೈತೆ. ಪಾರ್ಟಿಯೊಳಗೆ ಗುಲ್ಲು ಎದ್ದು ನಮ್ದು ದಿಲ್ಲು ಯಾಕೋ ಇಂದು ಕುರ್ಚಿ ಏರು ಅಂತಾಯಿತೆ, ನಿಮ್ದುಕ್ಕೆ ಸರ್ಕಾರ್ಗೆ ರಾವಂತಾಯಿತೆ. ಜೈಲಿಗೆ ಅಂದರ ಕಿತಾಬ ಓದಿ ನಮ್ದು ಮನಸ್ಸು ಯಾಕೋ ಇಂದು ಕ್ರಾಂತಿಕಾರೋ ಅಂತಾಯಿತೆ, ನಿಮ್ದುಕ್ಕೆ ಕುರ್ಚಿ ಚೀನೋ ಅಂತಾಯಿತೆ. ಕುರ್ಚಿ ಚೀನಗೀನೋ ನಕ್ಕೋ ಜೀ, ಮಿಲ್ಕೆ ಕಾಮ ಕರೋ ಜೀ, ನಮ್ದುಕ್ಕೆ ಬ್ಯಾರೆ ಯಡಿಯೂರಪ್ಪಾಜಿ. ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ, ಏ ನಮ್ದುಕ್ಕೆ ದೋಸ್ತ ದುಸ್ಮನ ಆಗಿ ಬಿಟ್ಟೈತೆ. ಸೈಕಲ್ ಹವ ತುಂಬಿ ಬಿಟ್ಟಿ ಕುಮಾರಣ್ಣ ಹೋಗಿ ಬಿಟ್ಟಿ ಪೂಜಾ ಗಾಂಧಿ ಕರ್ಕೊಂಡು ಬಂದಾರೆ, ಗೌಡರ್ಕೆ ಪೂಜಾ ಗಾಂಧಿ ಕರ್ಕೊಂಡು ಬಂದಾರೆ. ದಿಲ್ಲಿ ದರ್ಬಾರ್ಗೆ ಹೋಗಿ ಬಿಟ್ಟಿ ಕೃಷ್ಣಗೆ ಸಾಲ ಮಾಡಿದ್ದು ಬಿಟ್ಟು ರಮ್ಯಾ ಭೇಟಿ ಕರ್ಕೊಂಡು ಬಂದಾರೆ, ಕಾಂಗ್ರೆಸ್ಗೆ ರಮ್ಯಾ ಭೇಟಿ ಕರ್ಕೊಂಡು ಬಂದಾರೆ. ಇಲ್ಲೇ ಕುತ್ಕೊಂಡು ಹಲ್ಲು ಬಿಡ್ತಿ ಪಂಟರ ಚೋಕ್ರಿ ಕುಂತೈತಿ, ಐಶು ಬೇಬಿನ ಕರ್ಕೊಂಡು ಬರೋಣವೇ. ಅಪ್ಪಾಜಿ ಟೂ ಬಿಟ್ಟೈತೆ, ಒಯ್ ನಿಮ್ದುಕ್ಕೆ ಅಪ್ಪಾಜಿ ಟೂ ಬಿಟ್ಟೈತೆ. ಯಡಿಯೂರಪ್ಪಾಜಿ ಟೂ ಬಿಟ್ಟೈತೆ, ಒಯ್ ನಮ್ದುಕ್ಕೆ ದೋಸ್ತಿ ಖತಮ್ಮಾಗಿ ಬಿಟ್ಟೈತೆ. ಸದಾ ಕುರ್ಚಿ ಚೋಡ್ತಾ ಇಲ್ಲ ನಮ್ದುಕ್ಕೆ, ಈಶು ಇಸ್ಮೈಲ್ ಮಾಡ್ತಾ ಇಲ್ಲ ನಮ್ದುಕ್ಕೆ, ಪಾರ್ಟಿ ಟೂಟ್ಗೆ ಓಡಾಗಿ ಬಿಟ್ಟೈತೆ. ಏನು ಅನ್ನಿಸ್ತು ಕೋಮಲ್? ಸೂಪರ್ ಆಗಿತ್ತು. ಬಟ್ ನನಗೆ ಒಂದೇ ಒಂದು ನನಗೇನಂತ ಅಂದರೆ, ಇವತ್ತು ಈ ಸಾಂಗ್ನ ಯಾವ್ದಾದಕ್ಕೂ ಬಳಸ್ತಾರೆ, ಬಟ್ ಕಾಮಿಡಿಯಾಗಿರುತ್ತೆ, ಬಟ್ ನೋಡೋರಿಗೆ ಥರ ಹಿಂಸೆ ಆಗುತ್ತೆ. ಬಟ್ ನನಗೆ ಏನಂತ ಅಂದರೆ, ಇಲ್ಲ ಅಂದ್ರೂ ಕಾಮಿಡಿನೇ ಮಾಡಿದ್ದಾರೆ ಬಿಡಿ, ಅವ್ರು ನೋಡೋರು ಈಗ ಯಾರಿಗೆ ಯಾರ ಬಗ್ಗೆ ಕಾಮಿಡಿ ಮಾಡಿದ್ದಾರೆ ಅವರು ಅದನ್ನು ಹಂಗೆ ತಗೋಬೇಕು. ಓಕೆ, ಕಾಮಿಡಿ ಅಂದರೆ ತಗೋ ಅಲ್ವೇನಂತ ಫೋನ್ ಮಾಡಿ ಸರ್. ಹಂಗೆ ನಾವು ಸೆನ್ಸ್ ಆಫ್ ಹ್ಯೂಮರ್ ಕಳ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಕೋಮಲ್. ಈ ಲ್ಯಾಂಗ್ವೇಜ್ ಬಗ್ಗೆ ಕೆಲವರು ಬಂದ್ರಲ್ಲ, ಅಯ್ಯೋ ಆ ಥರ ಮಾಡಿಬಿಟ್ರೆ ಏನು ಮಾಡ್ತೀರಾ ನೀವು, ಏನು ಬಗ್ಗೆ ಮಾತಾಡೋಕ್ಕಾಗಲ್ಲ ಎಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ತಮಾಷೆ ಬಳಸ್ಕೋತಾನೆ ಇರ್ತೀವಿ. ಏನಿದೆ